ನಮಸ್ಕಾರ ಸ್ನೇಹಿತರೆ, ವೈಷ್ಣವಿ ಸ್ಪಿರಿಚುವಲ್ ಮೀಡಿಯಾಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಭಾಗವತ ಶಿರೋಮಣಿ ಭೀಷ್ಮ ತನ್ನ ಮೊಮ್ಮಕ್ಕಳನ್ನು ನಿಯಂತ್ರಿಸದ ಕಾರಣ ಒಂದು ಘೋರ ಯುದ್ಧವೇ ನಡೆದು ಹೋಯಿತು. ಶ್ರೀಕೃಷ್ಣ ಸಂಧಾನಕ್ಕೆ ಬಂದಾಗ ಭೀಷ್ಮನ ಮನೆಗೂ ಹೋಗಲಿಲ್ಲ, ದುರ್ಯೋಧನನಲ್ಲಿ ಊಟಕ್ಕೆ ಬರಲಿಲ್ಲ. ಏಕೆಂದರೆ ಶತ್ರುವಿನ ಮನೆಯ ಅನ್ನ ಉಣ್ಣಬಾರದು ಎಂಬ ನೀತಿಯಿಂದ ಕೃಷ್ಣನು ಭೀಷ್ಮನ ಮನೆಗಾಗಲಿ ದುರ್ಯೋಧನನ ಅರೆಮನೆಗಾಗಲಿ ಊಟಕ್ಕೆ ಹೋಗಲೇ ಇಲ್ಲ. ಭೀಷ್ಮ ಶ್ರೀಕೃಷ್ಣನ ಭಕ್ತನಾಗಿದ್ದರೂ, ಜ್ಞಾನಿಯಾಗಿದ್ದರೂ ತನ್ನ ಮೊಮ್ಮಕ್ಕಳನ್ನು ನಿಯಂತ್ರಿಸದೆ ಅದರಿಂದ ಒಂದು ಘೋರ ಯುದ್ಧ ನಡೆದೇ ಹೋಯಿತು. ಸ್ನೇಹಿತರೆ, ಮಹಾಭಾರತದ ಮಹಾಪಾತ್ರ ಭೀಷ್ಮ, ಸರ್ವ ಶ್ರೇಷ್ಠ ಭಾಗವತ ಎನಿಸಿಕೊಂಡ ಈತನ ಕುರಿತು ಹೇಳುವುದಾದರೆ, ಭೀಷ್ಮಾಚಾರ್ಯರು ಮಹಾಜ್ಞಾನಿ, ಅಪಾರ ಜ್ಞಾನದ ಪಾಂಡಿತ್ಯವನ್ನು ಹೊಂದಿದ್ದರು, ರಾಜನೀತಿಯನ್ನು ಹೊಂದಿದ್ದರು. ಸ್ನೇಹಿತರೆ, ಮಹಾಭಾರತದಲ್ಲಿ ಶ್ರೀಕೃಷ್ಣನ ಹಿರಿಮೆಯನ್ನು ಅರಿತ ಹಿರಿಯನೀತ ಇದು ಎರಡು ಸಂದರ್ಭದಲ್ಲೂ ವಿಶೇಷವಾಗಿ ಕಾಣಿಸುತ್ತದೆ. ಮೊದಲನೆಯದು ಧರ್ಮ ರಾಜನ ರಾಜಾಸೂಯ ಯಾಗದ ಸಂದರ್ಭದಲ್ಲಿ ಅಗ್ರ ಪೂಜೆ ನಡೆದಾಗ ಭೀಷ್ಮ ಪ್ರತಿಪಾದಿಸಿದ ಶ್ರೀಕೃಷ್ಣನ ಹಿರಿಮೆ. ಸ್ನೇಹಿತರೆ, ಎರಡನೆಯದು ಮಹಾಭಾರತ ಯುದ್ಧ ಮುಗಿದು ಧರ್ಮ ರಾಜನಿಗೆ ಕೃಷ್ಣ ಮಹಿಮೆಯನ್ನು ಹೇಳುತ್ತಾ ಪ್ರತಿಪಾದಿಸಿದ ವಿಷ್ಣು ಸಹಸ್ರನಾಮ ಎಂಬ ದಿವ್ಯ ಉಪದೇಶ. ಸ್ನೇಹಿತರೆ, ಅತ್ಯುತ್ತಮ ಜ್ಞಾನ ಆಧ್ಯಾತ್ಮಿಕ ಚಿಂತನೆಯಿಂದ ತುಂಬಿ ತುಳುಕುವ ದೇವಗಂಗಾ ಪುತ್ರನೀತ. ಈತನ ಜನ್ಮ ಜನ್ಮಾಂತರದ ಕಥೆಯು ದೈವ ಮಾನುಷ ಸಂಯೋಗ. ಸ್ನೇಹಿತರೆ, ಹೊಸಬ್ರು ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕಾನ್ ಅನ್ನು ಒತ್ತಿ. ಇದರಿಂದ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ. ಸ್ನೇಹಿತರೆ, ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ, ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ಭೀಷ್ಮನ ತಾಯಿ ಗಂಗೆ, ಈಕೆ ದೇವತೆ, ತಂದೆ ಶಂತನು ಮನುಷ್ಯ. ಹೀಗೆ ದೇವತೆಗಳ ಸಂಯೋಗದಿಂದ ಜನಿಸಿದವನಾಗಿ ಸುದೀರ್ಘವಾದ ಆಯುಷ್ಯ ಪಡೆದ ಅಲೌಕಿಕ ಪ್ರಜ್ಞೆಯಿಂದ ಭೀಷ್ಮನಾದ ದೇವವ್ರತ. ಸ್ನೇಹಿತರೆ, ಪದತಲದಲ್ಲಿ ಚಕ್ರವರ್ತಿತ್ವ ಇದ್ದರೂ ತ್ಯಜಿಸಿ ತಂದೆಯನ್ನು ಸಂತುಷ್ಟಪಡಿಸಿದ ದ್ವಾಪರದ ಮತ್ತೊಬ್ಬ ರಾಮ. ಜನ್ಮಾಂತರದಾಚೆಯ ಅಸ್ತವಸುಗಳಲ್ಲಿ ಒಬ್ಬನಾದರೂ ಹೆಂಡತಿಯಿಂದಾಗಿ ಪಡೆದ ಶಾಪದಿಂದ ಈ ಜನ್ಮದಲ್ಲಿ ಮದುವೆಯೇ ಇಲ್ಲದೆ ಬದುಕಿದ. ಸ್ನೇಹಿತರೆ, ಲೋಕದ ಯಾವ ಪುರುಷ ಪುಂಗವನಿಗೂ ಸಿಗದ ನಾಲ್ಕು ಮಹಾಮಹಿಮರ ಕರಕಮಲ ಸಂಜಾತ, ಪರಶುರಾಮ, ಬೃಹಸ್ಪತಿ, ವಸಿಷ್ಠ, ಶುಕ್ರಾಚಾರ್ಯ, ಇವರಲ್ಲಿ 36 ವರ್ಷಗಳ ಅಧ್ಯಯನ ನಡೆಸಿದ ಪಂಡಿತೋತ್ತಮ. ತುಂಬಿ ಹರಿಯುವ ಗಂಗೆಗೆ ಬಾಣದ ಒಡ್ಡು ಕಟ್ಟಿ ತಂದೆ ಶಂತನುವಿಗೆ ಕಾಣಿಸಿಕೊಂಡವ. 800 ವೃದ್ಧಾಪ್ಯದಲ್ಲೂ ದಿನಕ್ಕೆ 10,000 ಕಿರೀಟಾಧಿಪತಿಗಳನ್ನು ಮಲಗಿಸಿದವ. ಈ ಎಲ್ಲ ಸಾಹಸಗಳಿಂದಲೂ ಈತ ಭೀಷ್ಮ. ಸ್ನೇಹಿತರೆ, ಆದರೂ ಅನೇಕ ಗೊಂದಲಗಳು ಆವರಿಸಿಕೊಂಡು ಪೂರ್ಣ ವ್ಯಕ್ತಿಯಾಗದೆ ಉಳಿಯಲು ಕಾರಣ ಆಯಾ ಕಠಿಣ ಸಂದರ್ಭದಲ್ಲಿ ಭೀಷ್ಮನ ಯೋಗ್ಯತೆಯನ್ನು ಪ್ರದರ್ಶಿಸದೆ ಭಗವಂತನಿಗೂ ಬೇಸರವಾಗುವಂತೆ ವರ್ತಿಸಿದ್ದು ಕಳಂಕ. ಅಂಬ ಪ್ರಕರಣ ಬಹಳ ಚರ್ಚೆಗೊಳಪಟ್ಟ ವಿಚಾರ. ದ್ರೌಪದಿ ವಸ್ತ್ರಾಪಹರಣದ ಸಂದರ್ಭದಲ್ಲಿ ಭೀಷ್ಮನ ನಡೆ ದೇವರಿಗೂ ಸರಿ ಬರಲಿಲ್ಲ. ಯುದ್ಧದಲ್ಲಿ 10,000 ಜನರನ್ನು ದಿನ ಒಂದಕ್ಕೆ ಕೊಲ್ಲಬಲ್ಲ ಭೀಷ್ಮ ಒಬ್ಬ ದುರ್ಯೋಧನನ ರಟ್ಟೆ ಹಿಡಿದು ನಿಲ್ಲಿಸಿದ್ದರೆ ಮಹಾಭಾರತ ಯುದ್ಧವನ್ನೇ ನಿಲ್ಲಿಸಬಹುದಿತ್ತು. ಸ್ನೇಹಿತರೆ, ಇದರ ಪರಿಣಾಮ ಶರಗಳ ಮಂಚದ ಶಿಕ್ಷೆಯನ್ನು ತಾನೇ ವಿಧಿಸಿಕೊಳ್ಳಬೇಕಾಯಿತು. ದೈವದ ಹಿರಿಮೆಯೊಂದಿಗೆ ಮೋಕ್ಷಧರ್ಮ, ರಾಜಧರ್ಮ, ಅಪಧರ್ಮ, ದಾನ ಧರ್ಮ ಇವುಗಳನ್ನು ಮೊಮ್ಮಗನಾದ ಯುಧಿಷ್ಠಿರನಿಗೆ ಹೇಳಿ ಋಣ ಸಂದಾಯ ಮಾಡಿದ. ಬದುಕಿನ ಕೊನೆಯಲ್ಲಿ ಆತ ಕಂಡ ಸತ್ಯ. ಸ್ನೇಹಿತರೆ, ಧರ್ಮಕ್ಕೆ ಕುಂದಾದಾಗ ನರನಾಗಿಯೋ ಸುರನಾಗಿಯೋ ಕೃಷ್ಣ ಅವತರಿಸುತ್ತಾನೆ. ಧರ್ಮದಲ್ಲಿ ನಿಂತು ಪರಾಪರ ಲೋಕಗಳನ್ನು ಪೊರೆಯುತ್ತಾನೆ. ಸ್ನೇಹಿತರೆ, ಪರವಶತೆ ಭೀಷ್ಮನಿಗೂ ಕಾಡಿತ್ತು. ಈಗಲೂ ಹಿರಿಯರಲ್ಲಿ ನಮ್ಮ ಮಗ
ಮೊಮ್ಮಗ ಎಂಬ ಭಾವ ಬಂದುಬಿಟ್ಟರೆ ಅಪರಾಧವೆಂದು ತಿಳಿದು ಮಾತನಾಡಲಾರದ ಸ್ಥಿತಿ ನಿರ್ಮಾಣವಾಗುತ್ತದೆ. ಅಧರ್ಮಿ ದುರ್ಯೋಧನನನ್ನು ನಿಯಂತ್ರಿಸುವ ಶಕ್ತಿ ಮಹಾಪರಾಕ್ರಮಿ ಭೀಷ್ಮನಿಗೆ ಇದ್ದೇ ಇತ್ತು. ಉಳಿದೆಲ್ಲ ವಿಚಾರ ಆಗಿರಲಿ, ಸ್ನೇಹಿತರೆ, ಆ ವಂಶದ ಸೊಸೆ ದ್ರೌಪದಿಯ ಮಾನಭಂಗ ರಾಜಸಭೆಯಲ್ಲೇ ಆಗತೊಡಗಿದಾಗ ಸುಮ್ಮನೆ ಉಳಿಯುವುದು ಯಾವ ಪುರುಷನಿಗೂ ಉಚಿತವೆನಿಸುವುದಿಲ್ಲ. ಅದಕ್ಕಾಗಿಯೇ ಶ್ರೀಕೃಷ್ಣ ಸಂಧಾನಕ್ಕೆ ಬಂದಾಗ ಭೀಷ್ಮನ ಮನೆಗೂ ಹೋಗಲಿಲ್ಲ, ದುರ್ಯೋಧನನಲ್ಲಿ ಊಟಕ್ಕೆ ಬರಲಿಲ್ಲ. ಏಕೆಂದರೆ ಶತ್ರುವಿನ ಮನೆಯ ಅನ್ನ ಉಣ್ಣಬಾರದು. ಭೀಷ್ಮ ತನ್ನ ಮೊಮ್ಮಕ್ಕಳನ್ನು ನಿಯಂತ್ರಿಸದೇ ಇದ್ದುದರಿಂದ ಒಂದು ಘೋರ ಯುದ್ಧ ನಡೆದೇ ಹೋಯಿತು. ನೋಡಲ್ಲ ಸ್ನೇಹಿತರೆ, ಭೀಷ್ಮನು ಎಷ್ಟೇ ಜ್ಞಾನವಂತನಾದರೂ ಅವನನ್ನು ಭೇಟಿಯಾಗಲು ಅವನ ಗೃಹಕ್ಕೆ ಕೃಷ್ಣನು ಹೋಗಲೇ ಇಲ್ಲ. ಸ್ನೇಹಿತರೆ, ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ, ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ಚಾನಲ್ಗೆ ಪ್ರೋತ್ಸಾಹ ನೀಡಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನನ್ನು ಒತ್ತಿ ಸ್ನೇಹಿತರೆ. ಇದರಿಂದ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ. ಧನ್ಯವಾದಗಳು ಸ್ನೇಹಿತರೆ. ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ. ಅಲ್ಲಿಯವರೆಗೂ ನಮಸ್ಕಾರಗಳು.